ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಶ್ರವಣ ನಕ್ಷತ್ರ ಮಕರ ರಾಶಿ. ಶ್ರವಣ ನಕ್ಷತ್ರದಲ್ಲಿ ಮಕರ ರಾಶಿ ಒಂದನೇ ಪಾದ, ಎರಡನೇ ಪಾದ, ಮೂರನೇ ಪಾದ, ನಾಲ್ಕನೇ ಪಾದದಲ್ಲಿ ಸ್ಥಿರವಾಗಿದೆ. ಭಾಳ ಜನ ಹೇಳ್ತಾರೆ ಶ್ರವಣ ನಕ್ಷತ್ರ ಭಾಳ ಒಳ್ಳೆಯ ನಕ್ಷತ್ರ, ಅಯ್ಯೋ ಎಂಥ ಅದ್ಭುತ ನಕ್ಷತ್ರ ಅಂತ. ನಿಜ ಇಲ್ಲ ಅಂತ ಹೇಳಲ್ಲ, ಯಾಕಂದರೆ ಆ ನಕ್ಷತ್ರಕ್ಕೆ ಅಧಿಪತಿ ಆಗಿರ್ತಕ್ಕಂಥಳೆ ತಾಯಿ. ಕೆಟ್ಟ ತಾಯಿ ಇದ್ದಾರೆ, ಕೆಟ್ಟ ತಾಯಿಗಿಂತ ಒಳ್ಳೆ ತಾಯಿ ಅಂದರೆ ತುಂಬ ಜನ ಇದ್ದಾರೆ. ಹಾಗಿದ್ದಾಗ ಅದು ಒಳ್ಳೆಯ ನಕ್ಷತ್ರ ಆಗಿರಲೇಬೇಕು, ಯಾಕಂದರೆ ಅದು ಚಂದ್ರನ ನಕ್ಷತ್ರ. ಚಂದ್ರ ಅಂದರೆ ಬೆಳದಿಂಗಳು, ತಂಪು, ಸಾಫ್ಟ್ ನೇಚರ್. ಅಲ್ಲಿಗೆ ಈ ಚಂದ್ರ ಅಂತಕ್ಕಂತಹ ಇನ್ನೊಂದು ವಸ್ತುಸ್ಥಿತಿ ಯಾವುದಂದ್ರೆ ಮನಸ್ಥಿತಿ. ಚಂದ್ರ ಅಂದರೆ ಯಾರು? ಮನಸ್ಸು. ಚಂದ್ರ ಅಂದರೆ ಯಾರು? ವೇಗ, ಫಾಸ್ಟ್. ಇಲ್ಲಿಂದ ಲಂಡನ್ಗೆ ಹೋಗ್ಬೇಕು ಅಂದರೆ ಲಂಡನ್ಗೆ ಹೋಗ್ಬಿಟ್ಟಿರ್ತೀವಿ ನಾವು. ಆ ರೀತಿ ಒಂದು ಲೆಕ್ಕಾಚಾರಗಳನ್ನು ನಾವೊಂದು ಗ್ರಹಗತಿಗಳಿಗೆ ಕಾರಕತ್ವಗಳನ್ನು ಹೆಸರಿಸಿದ್ರೂ ಕೆಲವು ಟೈಮಲ್ಲಿ ಗ್ರಹಚಾರಗಳು ಏನು ಮಾಡ್ತವೆ ಅಂತಂದರೆ ನಮಗೆ ಗೊತ್ತಿಲ್ಲದೆ ಮನಸ್ಸಿನ ಮೇಲೇ ದುಷ್ಪರಿಣಾಮ ಬೀರ್ತದೆ. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದರೆ ಮಾನಸಿಕ ಖಿನ್ನತೆ, ಮಾನಸಿಕವಾಗಿರ್ತಕ್ಕಂಥ ಆಲಸ್ಯತನ, ಸೋಂಬೇರಿತನ, ಸಣ್ಣ 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 ವಿಚಾರಗಳನ್ನು ಕೂಡ ದೊಡ್ಡ ಮಟ್ಟದಲ್ಲಿ ಥಿಂಕ್ ಮಾಡಿ ಕೊರಗುವುದು ಅಂತ ಹೇಳ್ತಾರಲ್ಲ, ಏನು ಕೊರಗ್ತಾ ಇದೆಯಾ, ಕೊರಗ್ತಾ ಇದೆಯಾ, ಏನು ಚಿಂತೆ ಮಾಡ್ತಿದ್ಯಾ, ಏನು ಪ್ರಪಂಚ ನಿನ್ನ ಮೇಲೆ ಬಿದ್ದೋಗಿದೆಯಾ, ಬಾ ಹೊರಗಡೆ ಬಾ ಹೊರಗಡೆ ಅಂತ ಭಾಳ ಜನ ತಾಯಿಯಂದರು, ಕುಟುಂಬದಲ್ಲಿ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯಂದರು, ಭಾಳ ಜನ ಕೆಲವು ವ್ಯಕ್ತಿಗಳಿಗೆ ಹೇಳ್ತಾರೆ. ಆದರೆ ಅವೇನು ಮಾಡ್ತಾವಂದರೆ ಒಳಗಡೆ ಒಂದ್ಸರಿ ಹಾಕೊಂಡ್ಬಿಟ್ರೆ ಮೊಗದೋಯ್ತು ಕತೆ. ಏನು ಜಪ್ಪ ಅಂದರೆ ಬಿಡಲ್ಲ, ಅವರಾಗವರು ಬರೋವರೆಗೂ ನೀವೇನು ಮಾಡಿದ್ರೂ ಬಿಡಲ್ಲ. ಅವ್ರಾಗವ್ರೆ ಹಾಕ್ಕೊಂಡು ನರಳ್ತಾ ಇರ್ತಾರೆ, ಕೊರಗ್ತಾ ಇರ್ತಾರೆ, ವ್ಯಥೆ ಪಡ್ತಾ ಇರ್ತಾರೆ, ದುಃಖ ಪಡ್ತಾ ಇರ್ತಾರೆ, ಒಳಗಡೆ ಅಳ್ತಾ ಇರ್ತಾರೆ, ಅವ್ರಾಗವ್ರೆ ಹೊರಗಡೆ ಬರ್ತಾರೆ. ಅದು ಹೇಗೆ? ಆಯಸ್ಸು ಜಾಸ್ತಿ ಇದ್ದರೆ, ಆರೋಗ್ಯ ಚೆನ್ನಾಗಿದ್ದರೆ, ಆಯಸ್ಸು ಜಾಸ್ತಿ ಇದ್ದರೆ ಅವರೇ ದುಃಖ ಪಡ್ತಾರೆ, ಅವರೇ ಹೊರಗಡೆ ಬರ್ತಾರೆ. ಆಯಸ್ಸಿಲ್ಲ, ಆರೋಗ್ಯ ಇಲ್ಲ ಅಂದರೆ ಒಂದು ಮಾನಸಿಕ ಖಿನ್ನತೆ, ಮಾನಸಿಕ ದುಃಖದಿಂದ ಯಾವುದಾದ್ರು ಒಂದು ದೀರ್ಘಾವಧಿ ಕಾಯಿಲೆಗಳಿಗೆ ಬಲಿಯಾಗ್ತಾರೆ, ಅಥವಾ ಪರಮಾತ್ಮನ ಒಂದು ಸೇವೆ ಮಾಡೋಕ್ಕೆ ಹೊರಟುಬಿಡ್ತಾರೆ. ಅರ್ಥ ಆಗಿರ್ಬೇಕು ನಿಮಗೆ. ಯಾಕಂದರೆ ಮಾನಸಿಕವಾಗಿ ತಗೊಳ್ತಕ್ಕಂತಹ ಯಾವುದೇ ಒಂದು ಡಿಸಿಷನ್, ನಿರ್ಧಾರ ಒಂದು ಜೀವವನ್ನು ಕೊಡ್ತದೆ ಅಥವಾ ಒಂದು ಜೀವವನ್ನು ಬಲಿ ತಗೊಳ್ತದೆ ಅಂತಂದರೆ ಇದಕ್ಕೆ ಕಾರಣಗಳು ಏನು? ಶ್ರವಣ ನಕ್ಷತ್ರ ಒಳ್ಳೆ ನಕ್ಷತ್ರ, ಚಂದ್ರ ನಕ್ಷತ್ರ, ಆದರೆ ಈ ಮಾನಸಿಕ ಖಿನ್ನತೆಯಿಂದ ಯಾಕೆ ನರಳ್ತಾರೆ ಅಂತ ಕೇಳಿದ್ರೆ ನೀವು, ಅವರಿರೋ ಮನೆ ಯಾವುದು? ಮಕರ ರಾಶಿ. ಮಕರಕ್ಕೆ ಅಧಿಪತಿಯಾಗಿರ್ತಕ್ಕಂಥ ಯಾರು? ಶನಿದೇವರು. ಶನಿ ಅಂದ್ರೆ ಏನು? ದುಃಖ, ಕಷ್ಟ, ಮರಣ ಅಂತ. ಅಲ್ಲಿಗೆ ಇನ್ನೊಂದು ಇದೆ, ಯಾವುದು? ನೀತಿವಾದಿ, ನಿಷ್ಠುರವಾದಿ, ಶಿಕ್ಷೆ ಕೊಡುವವನು ಅಂತಲೂ ಇದೆ. ನೀವೆರಡೂ ಅರ್ಥ ಮಾಡ್ಕೋಬೇಕು. ಬರೀ ದುಃಖ, ಕಷ್ಟ, ಮರಣ ಅಂದರೆ ತಪ್ಪಿದ್ರೆ ಮಾತ್ರ ದುಃಖ, ಕಷ್ಟ, ಮರಣ, ಅಪರಾಧ ಮಾಡಿದರೆ ಮಾತ್ರ ದುಃಖ, ಕಷ್ಟ, ಮರಣ. ಆದರೆ ನ್ಯಾಯ, ನೀತಿ, ಧರ್ಮ, ಆಧ್ಯಾತ್ಮಿಕ ಒಳ್ಳೆದನ್ನೇ ಬಯಸಿ ಒಳ್ಳೆದನ್ನೇ ಮಾಡ್ತಕ್ಕಂಥವ್ರಿಗೆ ಅವನು ನ್ಯಾಯವಾದಿಯಾಗಿರ್ತಾನೆ, ಅವನು ಸಂರಕ್ಷಣಕ ಮಾಡ್ತಕ್ಕಂಥ ದೈವ ಆಗ್ತಾನೆ, ಅನವರತವಾಗಿ ಭೋಗಭಾಗ್ಯ ಸಂಪತ್ತನ್ನು ಕೊಡ್ತಕ್ಕಂತಹ ಅಧಿದೇವತೆ ಆಗ್ತಾನೆ ಅಂದರೆ ಅದು ಒಬ್ಬನೇ ಒಬ್ಬ, ಅದು ಶನಿ ಭಗವಾನ್. ನಾವು ಬರೀ ದುಃಖ ಕಷ್ಟವನ್ನೇ ನೋಡಿದ್ದೇವೆ ಹೊರತು, ಮರಣವನ್ನು ನೋಡಿದ್ದೇವೆ ಹೊರತು, ಅವನು ನ್ಯಾಯವಾದಿ, ನಿಷ್ಠುರವಾದಿ, ಅವನು ಬಯಸೋದು ಒಳ್ಳೆಯದನ್ನಂತ ಒಬ್ಬರು ಅರ್ಥ ಮಾಡ್ಕೊಂಡು ಇಲ್ಲಿವರೆಗೂ. ಕರ್ಮ ಫಲಗಳು ಹೆಂಗೆ ಕೆಲಸ ಮಾಡ್ತಾವೆ ಗೊತ್ತಾ? ನೀವೇನಾದರೂ ಒಂದು ತಪ್ಪನ್ನು ಮಾಡಿದರೆ ಅವನು ಕರ್ಕೊಂಡೋಗಿ ನಿಮ್ಮ ಮನೆಯೊಳಗೆ ಹಾಕೊಂಡ್ಬಿಡ್ತಾನೆ, ಬಾ ನನ್ನ ಮನೆಗೆ ಬಾ, ನೀನು ನಿನ್ನ ಸ್ವಲ್ಪ ಬುದ್ಧಿ ಕಲಿಸ್ಬೇಕಾಗಿದ್ದೆ ಅಂತ. ಇದಾಗಿರೋದು ಅದೇನೆ, ಯಾಕಂದರೆ ಶ್ರವಣ ನಕ್ಷತ್ರ ಚಂದ್ರ ನಕ್ಷತ್ರ. ಚಂದ್ರ ಯಾಕೆ ಶನಿ ಮನೆಗೆ ಹೋಗಿ ಸೇರ್ಕೋಬೇಕು? ಅದು ಫಿಕ್ಸ್ ಆಗಿಬಿಟ್ಟಿದೆ, ಏನು ಮಾಡೋಕ್ಕಾಗಲ್ಲ, ನಾನು ಏನು ಮಾಡೋಕ್ಕಾಗಲ್ಲ, ನೀವೇನು ಮಾಡೋಕ್ಕಾಗಲ್ಲ, ಫಿಕ್ಸ್ ಆಗಿಬಿಟ್ಟಿದೆ. ನೀವು ಆ ಒಂದು ನಕ್ಷತ್ರದಲ್ಲಿ ಹುಟ್ಟಿದ್ರಾ? ಇವತ್ತು ಹೇಳ್ಕೊಡ್ತೀನಿ, ತಿಳ್ಕೊಳ್ಳಿ ಎಲ್ಲರೂ. ಯಾಕಂದರೆ ಒಳ್ಳೆ ನಕ್ಷತ್ರ, ಒಳ್ಳೆ ನಕ್ಷತ್ರ ಖಂಡಿತವಾಗಿ ಶ್ರವಣ ನಕ್ಷತ್ರ ತುಂಬ ಒಳ್ಳೆ ನಕ್ಷತ್ರ, ತುಂಬ ಸೆನ್ಸಿಟಿವ್ ನಕ್ಷತ್ರ, ತುಂಬ ಸಾಫ್ಟ್ ನಕ್ಷತ್ರ. ಯಾರು? ಶ್ರವಣ ನಕ್ಷತ್ರ. ಇವತ್ತು ಯಾವುದೇ ಆದಂಥ ಒಂದು ಲೆಕ್ಕಾಚಾರಗಳು ನಮ್ಮ ಕರ್ಮಫಲದ ಮೇಲೆ ನಡೀತಿರತಕ್ಕಂಥದ್ದು ನಿಮಗೆಲ್ಲ ಗೊತ್ತಿರೋದು ವಿಚಾರ. ಚಂದ್ರ ಎಮೋಷನಲ್ ಪ್ಲಾನೆಟ್ಟು, ಭಾಳ ಸೆನ್ಸಿಟಿವ್ ಪ್ಲಾನೆಟ್ಟು. ಆದರೆ ಮಕರ ರಾಶಿ ಅವನಿಗೆ ಕಂಫರ್ಟಬಲೇ ಇಲ್ಲ. ಯಾಕಂದರೆ ಚಂದ್ರ ವೇಗವಾಗಿ ಆಲೋಚನೆ ಮಾಡ್ತಕ್ಕಂತಹ ಕಲ್ಪನಾ ಜೀವಿ, ಆದರೆ ಶನಿ ಮಂದ,
ನೀವು ಎಷ್ಟು ಫಾಸ್ಟಾಗಿ ಹೋಗ್ತೀರೋ ಅಷ್ಟು ಹಿಡಿದು ಒಳಗಡೆ ಹಾಕೊಂಡ್ಬಿಡ್ತಾನೆ, ತಡಿ 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 ಅಂತ. ಅದರಿಂದ ಈ ಎರಡೂ ಮನೋಭಾವನೆಗಳನ್ನು ನಾವು ಅರ್ಥ ಮಾಡಿಕೊಂಡಾಗ, ತರ್ಕ ಮಾಡಿದಾಗ, ವಿಚಾರ ಮಾಡಿದಾಗ ಬಂದಂತಹ ಒಂದೇ ಫಲಿತಾಂಶ, ಚಂದ್ರನಿಗೂ ಚಂದ್ರನ ಭಾವನೆಗೂ ಶನಿಯ ಭಾವನೆಗೂ ಅಜಗಜಾಂತರ ವ್ಯತ್ಯಾಸ ಇದೆ ಅಂತ. ಆದರೆ ನಾವು ಯಾಕೆ ಹೋಗಿ ಸಿಕ್ಕಾಕೊಂಡ್ವಿ, ನಾವು ಯಾಕೆ ಈ ಕಷ್ಟಪಡ್ತಾ ಇದ್ದೀವಿ ಅಂತಂದರೆ, ಅದು ಇಂದಿನ ಜನ್ಮದಲ್ಲಿ ಶ್ರವಣ ನಕ್ಷತ್ರದವ್ರು ಮಾಡಿರ್ತಕ್ಕಂತಹ ಪಾಪದ ಗಂಟು. ಶ್ರವಣ ನಕ್ಷತ್ರ ಒಳ್ಳೆಯರು ಅಂತ ಹೇಳ್ತೀವಿ, ಆದರೆ ಪಾಪದ ಗಂಟು, ಅಂಥ ಪಾಪ ಏನು ಮಾಡಿದರೆ ಇಂಥ ಸಾಫ್ಟ್ ಇರೋ ಅಂತಂದರೆ, ಈ ಜನ್ಮದಲ್ಲಿ ಶ್ರವಣ ನಕ್ಷತ್ರಕ್ಕೆ ಸಾಫ್ಟು ಮತ್ತು ಒಂದು ಒಳ್ಳೆ ಗುಣ ನಡೆತಿರ್ತಕ್ಕಂತಹ ಒಂದು ನಕ್ಷತ್ರ ಆಗಿರ್ಬೋದು. ಆದರೆ ಹಿಂದೆ ನೀವೇನು ಮಾಡಿದಿರಿ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಶ್ರವಣ ನಕ್ಷತ್ರಕ್ಕೆ ಒಂದು ಗ್ರಹದ ಶಾಪ ಇದೆ, ಅದು ಯಾವುದು ಅಂದರೆ ಶುಕ್ರನ ಶಾಪ. ಆದರೆ ಚಂದ್ರ ಮತ್ತು ಶುಕ್ರ ಇಬ್ಬರು ಪ್ರೇಮಿಗಳಲ್ವಾ, ಗಂಡ ಹೆಂಡತಿ ಆಗಿದ್ರಲ್ವಾ ಅಂತ ನೀವು ಕೇಳ್ಬೋದು. ಗಂಡ ಹೆಂಡತಿ ಆಗಿಬಿಟ್ಟ ತಕ್ಷಣ ಗಂಡ ಏನು ತಪ್ಪು ಮಾಡಿದ್ರು ಹೆಂಡತಿ ಶ್ರಮಿಸ್ಬಿಡ್ಬೇಕಾ? ಗಂಡ ಕುಡಿತಾನೆ, ಬಡಿತಾನೆ, ವ್ಯಭಿಚಾರ ಮಾಡ್ತಾನೆ, ಇಸ್ಪೀಟಾಡ್ತಾನೆ, ಮನೆಗೆ ಸೇರಲ್ಲ, ಹೆಂಡತಿಗೆ ಚಿತ್ರಹಿಂಸೆ ಕೊಡ್ತಾನೆ ಅಂದರೆ ಆ ಹೆಂಡತಿ ಪ್ರೀತಿ ಮಾಡಿಬಿಡ್ಬೇಕಾ? ನೀವು ಮಾಡಿಬಿಡ್ತೀರಾ? ನೋಡಿ, ಎಷ್ಟೇ ಅನ್ಯೋನ್ಯವಾಗಿರ್ತಕ್ಕಂಥ ದಾಂಪತ್ಯ ಇದ್ರೂ ಕೂಡ ಆ ಗಂಡ ಹೆಂಡತಿ ಮಧ್ಯೆ ಸಂಬಂಧದಲ್ಲಿ ಒಂದು ಸ್ವಲ್ಪ ಏನಾದರೂ ವ್ಯತ್ಯಾಸ ಆಯಿತು ಅಂದರೆ, ಅವ್ರ ಕಡೆಯಿಂದ ಇವ್ರಿಗೋ ಇವ್ರ ಕಡೆಯಿಂದ ಅವ್ರಿಗೋ ವ್ಯತ್ಯಾಸ ಆಯಿತು ಅಂದರೆ ಅಲ್ಲಿ ಚಿದ್ರ ಚಿದ್ರ ಆಗೋಗ್ತದೆ. ಯಾವುದು? ಮನಸ್ಸು. ಯಾರು ಒಪ್ಕೊಳ್ಳೋಕೆ ರೆಡಿ ಇಲ್ಲ. ಹಾಗೆಯೇ ಚಂದ್ರ ಶುಕ್ರ ಇಬ್ಬರೂ ಪ್ರೇಮಿಗಳಾಗಿದ್ದರೂ ಕೂಡ ಚಂದ್ರ ಮಾಡಿರ್ತಕ್ಕಂಥ ಒಂದು ಅಪರಾಧದಿಂದ ಆ ಶುಕ್ರ ಏನು ಮಾಡ್ತಾನೆ, ಶುಕ್ರ ಏನು ಮಾಡ್ತಾಳೆ, ಯಾಕಂದರೆ ಅದು ಹೆಣ್ಣು, ಶುಕ್ರ ಏನು ಮಾಡ್ತಾಳೆ, ಚಂದ್ರ ಮೇಲೆ ಶಾಪ ಹಾಕ್ತಾಳೆ. ಏನು ಶಾಪ? ಚಂದ್ರ ಮಾಡಿರ್ತಕ್ಕಂತಹ ಅಥವಾ ಶ್ರವಣ ನಕ್ಷತ್ರದವ್ರು ಮಾಡಿರ್ತಕ್ಕಂಥ ಅಂಥ ಪಾಪಕರ್ಮ ಏನು ಅಂತಂದರೆ, ಇವತ್ತು ಸಾಮಾಜಿಕ ಬದುಕಿನಲ್ಲಿ ನಾವೊಂದಷ್ಟು ವಿಚಾರಗಳನ್ನು ಮಾಡಬೇಕು. ಈಗಾಗಲೇ ನಾವು ಮಾತಾಡ್ಕೊಂಡ್ಬರ್ತಾ ಇದ್ದೀವಿ, ನಾವು ಮಾಡಿದ ತಪ್ಪುಗಳೇ ನಮಗೆ ರಿವರ್ಸ್ ಆಗಿ ನಾವೊಂದು ಕರ್ಮಫಲಗಳಲ್ಲಿ ಹುಟ್ಟಿ ಅದನ್ನು ಅನುಭವಿಸ್ತಕ್ಕಂಥ ಸ್ಥಿತಿಯನ್ನು ಪ್ರಕೃತಿ ನಮಗೆ ಜನನ ಕಾಲದಿಂದ ತಂದುಕೊಡ್ತದೆ ಅನ್ನೋದು ವಿಚಾರ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಇದನ್ನು ನಾವು ಜನ್ಮದೋಷ ಜನ್ಮದೋಷ ಅಂತ ಹೇಳ್ಕೊಂಡ್ಬರ್ತಾ ಇದ್ದೀವಿ. 9 ಗ್ರಹಗಳ ಜನ್ಮದೋಷಗಳನ್ನು ಮಾತಾಡ್ಕೊಂಡ್ಬಂದೀವಿ ನಾವು. ಈಗ ನಕ್ಷತ್ರಗಳ ಜನ್ಮದೋಷಗಳಿಗೆ 9 ನವಗ್ರಹಗಳೇ ಕಾರಣ ಅಂತಕ್ಕಂಥ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಅದ್ಭುತವಾಗಿರ್ತಕ್ಕಂಥ ರೋಚಕವಾಗಿರ್ತಕ್ಕಂಥ ಕಥೆಗಳು ಅದು. ಕತೆ ಅಂತ ತಗೊಂಡ್ರೆ ಜೀವನದಲ್ಲಿ ಏನೂ ಬದಲಾವಣೆ ಮಾಡೋಕ್ಕಾಗಲ್ಲ, ಬಟ್ ಈ ಕತೆ ನಮಗೆ ವ್ಯತ್ಯಯ ಆಗ್ಬಾರ್ದು ಅಂದ್ಕೊಂಡ್ರೆ ನೀವೆಲ್ಲ ಬದಲಾವಣೆ ಆಗ್ತೀರಾ. ಯಾಕಂದರೆ ಇವತ್ತು ಸಮಾಜದಲ್ಲಿ ಒಂದು ಕುಟುಂಬದಲ್ಲಿರತಕ್ಕಂತಹ ಯಾರದೋ ಒಬ್ಬರು ಸ್ನೇಹವನ್ನು ಗಳಿಸಿ ಅಥವಾ ಸಂಬಂಧದಲ್ಲಿ ಪ್ರೀತಿ ವಿಶ್ವಾಸವನ್ನು ಗಳಿಸಿ ನಾವು ಏನು ಮಾಡ್ತೀವಿ, ನಮ್ಮ ಕಷ್ಟಕಾಲಕ್ಕೋ ಏನಕ್ಕೋ ಅಕ್ಕ ಅಥವಾ ಅಣ್ಣ ಅಥವಾ ಅಮ್ಮ ಅಥವಾ ತಾಯಿ, ಚಿಕ್ಕಮ್ಮ, ದೊಡ್ಡಮ್ಮ, ತಂದೆ, ನನಗೆ ನಿಮ್ಮ ಸ್ವಲ್ಪ ಒಡವೆ ಕೊಡಿ, ನಾನು ಸ್ವಲ್ಪ ಫಂಕ್ಷನ್ಗೆ ಹಾಕೊಂಡು ಹೋಗ್ಬೇಕು, ಹಾಕೊಂಬಂದ್ಬಿಟ್ಟು ನಿಮ್ಗೆ ವಾಪಸ್ ಕೊಟ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಆ ಹಣ ಇದು ಒಡವೆ ಎಲ್ಲ ತೊಗೊಂಡೋಗ್ಬಿಟ್ಟು ಏನು ಮಾಡ್ತೀರಾ? ಕೊಡೋದೇ ಇಲ್ಲ ಮಾರಾಯರು. ಆ ಒಡವೆ ಕೇಳೋಕೆ ಹೋದಾಗ ದೌರ್ಜನ್ಯ, ನೀನು ಯಾವಾಗ ಕೊಟ್ಟಿದ್ದೆ, ನಿಂದು ಆ ಪ್ರಾಬ್ಲಮ್ ಈ ಪ್ರಾಬ್ಲಮ್ ಎಲ್ಲ ಹೇಳ್ಬಿಡ್ತೀನಿ, ಒಡವೆ ಕೇಳೋಕೆ ಬರಬಾರ್ದು, ಒಡವೆ ಬೇಕೇ ಬೇಕಾ, ಓ ಕೇಸ್ ಹಾಕತ್ತೆ, ಕೋರ್ಟ್ಗೆ ಹೋಯ್ತೀಯಾ, ರೌಡಿ ಕರ್ಕೊಂಬರ್ತೀಯ, ಏನು ಮಾಡ್ತೀಯ, ಮಾಡ್ಕೋಹೋಗು. ಈ ಥರ ದೌರ್ಜನ್ಯ ಎಸಗಿರ್ತಕ್ಕಂತಹ ಪ್ರಸಂಗಗಳು ಇವತ್ತು ನಮ್ಮ ಸಾಮಾಜಿಕ ಬದುಕಿನಲ್ಲಿ ಎಷ್ಟು ನಡೀತಾ ಇಲ್ಲ ಹೇಳಿ ನೋಡೋಣ. ಇದು ಒಂದಾಯ್ತಲ್ವಾ. ಇನ್ನೊಂದು ದುಡ್ಡು ತಗೊಂಬಿಡೋದು, ದುಡ್ಡು ತಗೊಂಬಿಟ್ಟು ಅದನ್ನು ಕೊಡದೆ ವಂಚಿಸೋದು. ಇವತ್ತು ಸಾಲ ತಗೊಂಡಿರ್ತಾರ, ಸಾಲ ಕೊಡೋದಿಲ್ಲ, ಏನು ಮಾಡ್ಕೋತೆ ಮಾಡ್ಕೋ, ನನ್ನದು ದುಡ್ಡಿಲ್ಲ ಅಂದ್ಬಿಟ್ಟು ಆ ಕೊಟ್ಟರನ್ನ ಕೋರ್ಟು ಕೇಸು ಅಲ್ಲಿ ಇಲ್ಲಿ ಆಲಿಸಿ, ಯಾಕಂದ್ರೆ ಚೆಕ್ ಕೊಟ್ಟಿರ್ತೀರ, ಅವ್ನು ಬೋನ್ಸ್ ಮಾಡಿರ್ತಾನೆ, ಬೋನ್ಸ್ ಮಾಡಿ ಅವ್ನು ಕೋರ್ಟ್ಗೆ ಅಲ್ಲಿ ತಾರಿರ್ತಾರೆ, ನಿಮ್ಮ ಪಾಡ್ನ ನಾವು ಆರಾಮಾಗಿ ಇರ್ತೀರಾ, ಅದೇನೋ ಹೆಚ್ಚು ಕಮ್ಮಿ ಆಯ್ತು ಅಂದರೆ ಒಂದು ಬೇಲ್ ತಗೋತೀರ, ಆರಾಮಾಗಿ ಓಡಾಡ್ತಿರ್ತೀರ, ಏ ನೋಡೋಣ ಬಿಡು ಅಂತ. ಯಾಕೆ ಎಲ್ಲರದ್ದು ತಗೊಂಡು ರೂಢಿಯಾಗ್ಬಿಟ್ಟಿರ್ತದೆ. ಪಾಪ ಕೊಟ್ಟು 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 ಕೊಟ್ಟರು, ಒಬ್ಬರೇ ಕೊಟ್ಟಿರಲಿಲ್ಲ, ನೂರಾ ಜನ ಕೊಟ್ಟಿರೋ, ಅವರೆಲ್ಲ ಏನು ಮಾಡಬೇಕು, ಅವರೆಲ್ಲ ಕೊಟ್ಟರೋನಿಗೆ ವಂಚನೆ ಮಾಡೋನಿಗೆ ಶಾಪ ಆಗ್ತಾರೆ. ಹೌದಾ? ಯಾವುದಕ್ಕೋಸ್ಕರ ಬಂತು ಈ ಮನಸ್ತಾಪ? ದುಡ್ಡು ಮತ್ತು ಒಡವೆಯಿಂದ. ಇನ್ನೊಂದು, ಗಂಡ ಹೆಂಡತಿ ಸಿಕ್ಕಾಬಿಟ್ಟೆ ಅನ್ಯೂನವಾಗಿರ್ತಾರೆ, ಅಲ್ಲಿ ಹೋಗ್ಬಿಟ್ಟು ಅವ್ರಿಗೆ ಇವ್ರ ಹೆಸರು ಇವ್ರಲ್ಲಿ ಅವ್ರ ಹೆಸರು ಏನೋ ಒಂದು ತಂದಿಕ್ಬಿಡೋದು. ನಿಮ್ಮ ಹೆಂಡತಿ ನೋಡಿದ್ರೆ ಅವ್ರ ಜೊತೆ ಮಾತಾಡ್ತಿದ್ರು, ನಿಮ್ಮ ಹೆಂಡತಿ ನೋಡಿದ್ರೆ ಫಿಲ್ಮಲ್ಲಿದ್ದರು, ನಿಮ್ಮ ಹೆಂಡತಿ ನೋಡಿದ್ರೆ ಅಲ್ಲಿ ಕೆಲಸಕ್ಕೆ ಹೋಗ್ತಿದ್ರು, ಇವೆಲ್ಲ ನಿಮ್ಗೆ ಗೊತ್ತಿತ್ತಾ? ಏನೋ ಗುಸು ಗುಸು, ಏನೋ ಪಿಸು ಪಿಸ, ಮೊಬೈಲ್ ಗಂಟೆಗಟ್ಟಲೆ ಮಾತಾಡಿ, ನೀವು ಹೋಗೋದೇ ತಡ, ಗಂಟೆಗಟ್ಟಲೆ ಮಾತಾಡ್ತಾರೆ, ಗೊತ್ತಿತ್ತಣ ಅಂತನ್ಬಿಡೋದು. ಪಾಪ ಆ ಮನುಷ್ಯ ಪಾಪ ತುಂಬ ನಂಬಿಕೆ ಇಟ್ಕೊಂಡಿರ್ತಾನೆ. ಆದರೆ ಈ ಮಹಾ ತಾಯಿಂದಿರು ಅಥವಾ ತಂದೆ ಅಂದಿರು ಏನು ಮಾಡ್ತಾರೆ, ಉಳಿ ಹಿಂಡ್ಬಿಡೋದು. ಅಲ್ಲೇನಾಗ್ತದೆ, ಆ ಗಂಡ ಹೆಂಡತಿ ಸಂಬಂಧದಲ್ಲಿ ಅನುಮಾನದ ಬೀಜವನ್ನು ಬಿತ್ತಿರ್ತಕ್ಕಂತಹ ಲೆಕ್ಕಾಚಾರದಲ್ಲಿ ಆ ದಾಂಪತ್ಯ ಜೀವನ ವಿಚ್ಛೇದನ ಆಗ್ತಕ್ಕಂಥದ್ದು ಎಷ್ಟೋ ಜನ ಇವತ್ತು ಮಾಡ್ತಿದ್ದಾರೆ. ಬಂಧುತ್ವದಲ್ಲಿ, ಸಂಬಂಧಗಳಲ್ಲಿ, ಸೋದರತ್ವದಲ್ಲಿ,
ಫ್ರೆಂಡ್ಶಿಪ್ನಲ್ಲಿ ಅಕ್ಕಪಕ್ಕದಲ್ಲಿ ಏನೋ ಒಂದು ಚಟ ಕೆಲವರಿಗೆ, ಅವ್ರು ಯಾಕೆ ಚೆನ್ನಾಗಿರಬೇಕು, ನಮಗಿಂತ ಯಾಕೆ ಚೆನ್ನಾಗಿರಬೇಕು, ಬೇರೆ ಬೇರೆ ಮಾಡ್ಬಿಡೋಣ, ನೋಡಿ ಎಷ್ಟು ಸುಂದರವಾಗಿದ್ದಾಳೆ, ಅವನು ನೋಡಿ ಹೆಂಗಿದ್ದಾನೆ, ನನ್ನ ಮುಂದೆ ಒಳ್ಳೊಳ್ಳೆ ಬಟ್ಟೆ ಹಾಕೋ ಮೆರಿತಾಳಲ್ಲ, ನನಗಿಂತ ಉದ್ದ ಕೂದಿ ಬಿಟ್ಟಿದ್ದಾಳಲ್ಲ, ನನಗಿಂತ ಮೇಕಪ್ ಮಾಡ್ತಾಳಲ್ಲ, ನನಗಿಂತ ಒಳ್ಳೊಳ್ಳೆ ಕಾರ್ ಓಡಾಡ್ತಾಳ, ನೋಡಿ ವ್ಯಾನಿಟಿ ಬ್ಯಾಗ್ ಹೆಂಗಿದೆ, ಏನು ಪಳ ಪಳ ಅಂತ ಉಳಿತದೆ, ಹಂಗೆ ತಗ್ಲಾಕೊಂಡು ಮಿರಿ 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 ಅಂಶ ಹೋದಂಗೆ ಹೋಗ್ತಾಳೆ. ಈ ಥರ ಹಲವಾರು ವಿಚಾರಗಳು ಇಟ್ಕೊಡ್ತಕ್ಕಂಥ ಹಲವಾರು ಕಿಚ್ಚು ಮನಸ್ಸಿನ ಹುಚ್ಚು ಜನಗಳು ಏನು ಮಾಡ್ತಾರೆ, ಹೊಟ್ಟೆ ಕಿಚ್ಚಿಂದ ಬೇರೆ ಬೇರೆ ಮಾಡಿಬಿಡ್ತಾರೆ. ಇವತ್ತು ಇದಾರಾ ಇಲ್ವಾ ಚೆಕ್ ಮಾಡ್ಕೊಳ್ಳಿ. ಅಂದರೆ ಒಡವೆ ಕದಿಯೋದು, ಬಂಗಾರ ಕದಿಯೋದು, ಮತ್ತು ಈ ಫ್ಯಾನ್ಸಿ ಸ್ಟೋರ್ಗಳದ್ದು ಕದಿಯೋದು, ಒಂದು ಬ್ರಷ್ಷು ಇದನ್ನ ಐಲೈನರ್ ಕದ್ದುಬಿಟ್ಟಿರ್ತಾರೆ, ಒಂದು ಲಿಪ್ಸ್ಟಿಕ್ನ ತೊಗೊಂಡು ಕದ್ದುಬಿಟ್ಟಿರ್ತಾರೆ, ಒಂದು ಬಳೆ ನಾಲ್ಕು ಬಳೆ ಇಟ್ಟರೆ ಬಳೆ ಕದ್ದುಬಿಟ್ಟಿರ್ತಾರೆ. ಈ ಥರ ಕಾಸ್ಮೆಟಿಕ್ಕು ಮತ್ತು ಈ ಥರದ್ದೆಲ್ಲ ಬ್ಯೂಟಿ ಪಾರ್ಲರ್ ವಸ್ತುಗಳನ್ನೆಲ್ಲ ಕದ್ದುಬಿಟ್ಟು ಎಸ್ಕೇಪ್ ಆಗೋದು. ಪಾಪ ಅವ್ರು ನೋಡ್ಕೊಂಡ್ರೆ ಏನು ಮಾಡ್ತಾರೆ, ಒಬ್ಬರ ಇಬ್ಬರ ಯಾರು ಕದ್ದಿದ್ದು ಯಾರು ಗೊತ್ತಾಗ್ತದೆ, ಇವತ್ತಿನ ಸಿ ಸಿ ಕ್ಯಾಮ್ರಾ ಇದೆ ಆಯಿತು, ಓ ಜನದಲ್ಲಿ ಸಿ ಸಿ ಕ್ಯಾಮ್ರಾ ಇತ್ತಾ, ಇರಲಿಲ್ಲ, ಆವಾಗ ಪೇಜರ್ಗೆ ಗತಿ ಇರಲಿಲ್ಲ. ಈಗೆಲ್ಲ ಅಪ್ಗ್ರೇಡ್ ಆಗಿದೆ, ಈಗೆಲ್ಲ ಸಿ ಸಿ ಕ್ಯಾಮ್ರಾ ಇಟ್ಟಿದೆ, ಸಿ ಸಿ ಕ್ಯಾಮ್ರಾ ಇಟ್ಟಿದ್ದು ಏನು ಮಾಡೋಕ್ಕಾಯ್ದೆ, ಕದ್ಕೊಂಡು ಹೋದ್ಮೇಲೆ ನೋಡ್ಕೊಂಡು ನೋಡ್ಕೊಂಡು ಯೂಟ್ಯೂಬ್ ಹಾಕಬೇಕು ಅಷ್ಟೆ, ನೋಡಿ ಕದ್ದಿದ್ದಾರೆ ಹುಷಾರು ಅಂತ. ಆದರೆ ಕದ್ಕೊಂಡು ಹೋಗೋದಂಗೆ ಗೊತ್ತಾಗೋದಿಲ್ಲ ಅವ್ರಿಗೆ. ಆ ಥರ ಮಾಡಬಾರ್ದ ಅಪರಾಧ ಪಾಪಗಳನ್ನು ಮಾಡಿದಾಗ ಇವುಗಳಿಗೆಲ್ಲ ಸಂಬಂಧಪಟ್ಟಿರ್ತಕ್ಕೇನಂದರೆ ಶುಕ್ರನ ಅಂಶಗಳು. ಒಂದು ಬ್ಯೂಟಿ ಪಾರ್ಲರ್ ಆಗಿರಲಿ, ಕಾಸ್ಮೆಟಿಕ್ ಆಗಿರಲಿ, ಫ್ಯಾನ್ಸಿ ಸ್ಟೋರ್ ಆಗಿರಲಿ, ಒಡವೆ ಬಂಗಾರ ಆಗಿರಲಿ, ಅಥವಾ ಒಂದು ಹೆಣ್ಣು ದಾಂಪತ್ಯ ಜೀವನ ಆಗಿರಲಿ, ಇವೆಲ್ಲವೂ ಕೂಡ ಶುಕ್ರನಿಗೆ ಸಂಬಂಧಪಟ್ಟಂಥ ಅಂಶಗಳು. ಇವುಗಳನ್ನೆಲ್ಲ ಬೇರೆ ಮಾಡಿದಾಗ ಏನಾಗ್ತದೆ ಹೇಳಿ ನೋಡೋಣ, ಅರ್ಥ ಮಾಡ್ಕೋಬೇಕು ನೀವು. ಯಾಕಂದರೆ ಈ ಪಾಪಕರ್ಮಗಳನ್ನು ಇವತ್ತು ತುಂಬ ಜನ ಮಾಡ್ತಿದ್ದಾರೆ. ನೀವು ಇವತ್ತು ಮಾಡಿ ನೀವು ಶ್ರವಣ ನಕ್ಷತ್ರದಲ್ಲಿ ಹುಡ್ತೀರ ಮುಂದಿನ ಜನದಲ್ಲಿ. ಯಾಕೇಳಿ, ಇಲ್ಲಿ ಯಾರ್ಯಾರು ಮನಸ್ಸನ್ನು ನೋಯಿಸಿ ಹರ್ಟ್ ಮಾಡಿದ್ದೀರಾ, ಯಾರ್ಯಾರಿಗೆ ನೀವು ತೊಂದರೆಗಳನ್ನ ಕೊಟ್ಟಿದ್ದೀರಾ, ಯಾರಿಗೆ ದುಃಖವನ್ನು ಬರೆಸಿದ್ದೀರಾ, ಯಾರಿಗೆ ನೇಣಾಕೊಳ್ಳೋ ಪರಿಸ್ಥಿತಿ ತಗೊಂಡೋಗಿದ್ದೀರಾ, ಇವ್ರ ಶಾಪ ಎಲ್ಲ ನಿಮಗೆ ಬಿದ್ದಿರ್ತದೆ. ಯಾರಿಗೆ? ಶ್ರವಣ ನಕ್ಷತ್ರಕ್ಕೆ. ಅದಕ್ಕೆ ಕರ್ಮ ದೇವತೆ ಆಗಿರ್ತಕ್ಕಂಥ ಶನಿ ಏನು ಮಾಡ್ತಾನೆ, ಬಾ ಮಗನೇ ಬಾ ಮಗಳೇ ಅಂತೇಳಿ ಶ್ರವಣ ನಕ್ಷತ್ರದಲ್ಲಿ ನಿಮಗೆ ಜನ್ಮ ತಾಳಂಗೆ ಮಾಡ್ತಾನೆ. ಅದಕ್ಕೆ ಈ ಜನ್ಮದಲ್ಲಿ ಸಣ್ಣ 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 ವಿಷಯಗಳಿಗೂ ಕೋಪ ಮಾಡ್ಕೊಳ್ತಕ್ಕಂಥದ್ದು, ಯಾರೋ ಏನೋ ಹೇಳಿದೆ ಅಂತೇಳಿ ಅದನ್ನು ಅಪರಾಧಕ್ಕೆ ತಿಳ್ಕೊಳ್ತಕ್ಕಂಥದ್ದು, ಅಪಾರ್ಥ ಮಾಡ್ಕೊಳ್ತಕ್ಕಂಥದ್ದು, ಅದಾದ ಮೇಲೆ ಒಳಗಡೆನೇ ಅಳುವುದು. ಎಲ್ಲವನ್ನು ಕೊಟ್ಟಿರ್ತಾನೆ ದೇವರು, ಎಲ್ಲ ಇದೆ, ಸಖತ್ತಾಗಿದೆ, ಎಲ್ಲ ಸಖತ್ತಾಗಿದೆ. ಆದರೆ ಏನೂ ಇಲ್ಲದಿರ್ತಕ್ಕಂತಹ ಮಾನಸಿಕ ಖಿನ್ನತೆ ಇದು. ಮನೆ ಒಳಗಡೆ ರೂಮ್ ಬಾಗಿಲು ಹಾಕೊಂಡ್ಬಿಟ್ಟು ಒಳಗೇ ಕತ್ಲೆ ಒಳಗೆ ಅಳೋದು ಎಷ್ಟು ಜನ ಮಾಡ್ತಿಲ್ಲ ಇವತ್ತು ಹೆಣ್ಮಕ್ಳು. ನೀವೊಂದ್ಸರಿ ಥಿಂಕ್ ಮಾಡಿ ಕೂತ್ಕೊಂಡು, ಈಗ ಗೊತ್ತಾಯ್ತಲ್ಲ ಯಾಕೆ ಅಂತ. ನಾವು ಸಾವಿರ ಹೇಳ್ತೀವಿ, ಏನು ಬೇಕಮ್ಮ, ಏನು ಮಾಡಮ್ಮ, ನಿನಗೆ ಏನು ಬೇಕೋ ತಕ್ಕೊಡ್ತೀವಮ್ಮ, ನಿನಗೆ ಯಾರು ಬೇಕೋ ಆರಿಸ್ಕೊಳ್ಳಮ್ಮ, ನೀನು ಹೇಗೆ ಬೇಕೋ ಇರಮ್ಮ ಅಂತ ಹೇಳ್ತೀವಿ. ಆದರೆ ಕೇಳೋ ಮನಸ್ಥಿತಿ ಬರೋದೇ ಇಲ್ಲ ಅವ್ರಿಗೆ. ಅವ್ರಿಗವರೇ ಚೇಂಜ್ ಆಗಬೇಕು, ಬದಲಾವಣೆ ಆಗಬೇಕು, ಅಲ್ಲಿವರೆಗೂ ಬದಲಾವಣೆ ಆಗೋದೇ ಇಲ್ಲ. ಇಂತಹ ಕರ್ಮಕಾಂಡವನ್ನು ಶ್ರವಣ ನಕ್ಷತ್ರದವರು ಅನುಭವಿಸ್ತಿದ್ರು ಅಂತಂದರೆ ಅದಕ್ಕೆ ಹಿಂದೆ ಮಾಡಿರ್ತಕ್ಕಂಥ ಅಪವಾದಗಳು, ಶುಕ್ರನ ಶಾಪಗಳು, ಸಂಬಂಧಗಳು ಹಾಳಾಗ್ತಕ್ಕಂತಹ ಈ ಒಂದು ಸಮಯದಲ್ಲಿ ಶ್ರವಣ ನಕ್ಷತ್ರದವರು ಮಾನಸಿಕ ಬಲವನ್ನು ಪಡಿಬೇಕು. ಮಾನಸಿಕ ಬಲಹೀನತೆಯಿಂದ ದೂರ ಬರಬೇಕು. ಯಾಕಂದರೆ ಈ ನಕ್ಷತ್ರದವ್ರಿಗೆ 30 ವರ್ಷ ಆದಮೇಲೆ ಸ್ಟ್ರಾಂಗ್ ಆಗ್ತಾರೆ. ಯಾಕಂದರೆ ಅಲ್ಲಿವರೆಗೂ ಶನಿ ಮಹಾತ್ಮ ಬಿಡಲ್ಲ ನಿಮ್ಮನ್ನು, ಒಳಗಡೆ ಹಾಕೊಂಡು ರುಬ್ಬರ್ತಾನೆ. ನೀವು ರುಬ್ಬಿಸ್ಕೊಂಡು ರುಬ್ಬಿಸ್ಕೊಂಡು ನಿಮಗೂ ಬಹಳ ಕಷ್ಟ ಆಗ್ಬಿಟ್ಟಿದ್ರೆ ಏನು ಮಾಡೋಕ್ಕಾಗತ್ತೆ, ತಡ್ಕೋಬೇಕು. ಇಂದಿನ ಜನ್ಮ ಕರ್ಮಕಲಗಳನ್ನು ಅನುಭವಿಸುತ್ತಿರಬೇಕು. ಅದಕ್ಕೆ ಮಾಡಿದ್ದುಣ್ಣೋ ಮಹಾರಾಯ ಅಂತ ದೊಡ್ಡವರು ಹೇಳ್ತಾರೆ. ನೀವು ಈ ಪರಿಹಾರಗಳನ್ನ ಮಾಡ್ಕೋಬೇಕಂದಾಗ ಮೊದಲು ಮಾಡಬೇಕಾದ ಕೆಲಸ ಏನಂತಂದರೆ, ಯಾವುದಾದ್ರೂ ಬಡ ಹೆಣ್ಣಿಗೆ ವಿವಾಹವಾಗದೇ ಇದ್ದರೆ, ಅಥವಾ ವಿವಾಹವಾಗಿದ್ದಕ್ಕೆ ಆರ್ಥಿಕ ಸಂಕಷ್ಟಗಳಿದ್ದರೆ, ಅಥವಾ ಮಾರ್ಗದರ್ಶನದ ಅವಶ್ಯಕತೆ ಇದ್ದರೆ, ನೀವು ಆ ಬಡ ಹೆಣ್ಣು ಮಕ್ಕಳ ಕನ್ಯಾದಾನವನ್ನು ಮಾಡಿಸ್ಬೇಕು. ಅಂದರೆ ಮದುವೆಯನ್ನು ಮಾಡಿಸಬೇಕು, ಅದಕ್ಕೆ ನಿಮ್ಮಲ್ಲಿ ಸೂಕ್ತವಾಗಿರ್ತಕ್ಕಂಥ ಆರ್ಥಿಕವಾದಂತಹ ಸಹಾಯವನ್ನು ಮಾಡಬೇಕು, ಒಂದು ಮಾಡಬೇಕು, ಆ ಹೆಣ್ಣು ಮಗಳಿಗೆ ಜೀವನವನ್ನು ಕಲ್ಪಿಸ್ಕೊಡ್ಬೇಕು. ಅಲ್ಲ ಕಿತ್ತಾಕಿದ್ದೀರಲ್ವಾ, ಇಲ್ಲಿ ಜೀವನ ಕೊಡಿ, ಒಳ್ಳೆಯದಾಗ್ತದೆ. ನೋಡಿ, ವೆರಿ ಸಿಂಪಲ್. ನಾವು ಏನು ತಪ್ಪು ಮಾಡಿದ್ದೀವೋ ಆ ತಪ್ಪಿಗೆ ಇಲ್ಲಿ ಸರಿಯಾದ ಪ್ರಾಯಶ್ಚಿತ ಮಾಡ್ಕೊಂಡ್ರೆ ಅದರಿಂದ ನಾವು ಹೊರಗಡೆ ಬರ್ತೀವಿ. ಇದನ್ನು ನಾವು ನಕ್ಷತ್ರ ಆ್ಯಕ್ಟಿವೇಷನ್ ಅಂತ ನಾವು ಕರಿತೀವಿ. ಒಂದು ನಕ್ಷತ್ರ ನಮಗೆ ನೆಗೆಟಿವಿಟಿ ಇದ್ದಾಗ ಅದನ್ನು ಪಾಸಿಟಿವ್ ಆ್ಯಕ್ಟಿವೇಟ್ ಮಾಡಬೇಕು. ಆ ಪಾಸಿಟಿವ್ ಆ್ಯಕ್ಟಿವೇಟ್ ಮಾಡಬೇಕಂದ್ರೆ ನಾವು ಪಾಸಿಟಿವ್ ಕೆಲಸ ಮಾಡಬೇಕು. ಇಷ್ಟೇ ವ್ಯತ್ಯಾಸ ನೋಡಿ, ವೆರಿ ಸಿಂಪಲ್. ನಮಗೆ ತಿಳ್ಕೊಳ್ಳೋ ತನಕ ಗ್ರಾಚಾರ, ತಿಳ್ಕೊಂಡಾದ್ಮೇಲೆ ಸದಾಚಾರ. ಆದರೆ ಇಲ್ಲಿ ನಾವು ಮಾಡಬೇಕಾದ್ರೂ ಇನ್ನೊಂದಷ್ಟು ಕೆಲಸಗಳೇನಂತಂದರೆ, ವಿಶೇಷವಾಗಿ ಒಂದು ಸಾಧ್ಯವಾದರೆ ಯಾರಿಗಾದರೂ ಮಾಂಗಲ್ಯ ದಾನ ಮಾಡಬೇಕು. ನೀವೇ ಹೋಗ್ಬಿಟ್ಟು ಒಂದು ಮಾಂಗಲ್ಯ ಕೊಡಿಸಿ,
ಮಾರ್ಕೆಟ್ ಕರ್ಕೊಂಡೋಗಿ, ಜ್ಯುವೆಲ್ಲರಿ ಶಾಪ್ ಕರ್ಕೊಂಡೋಗಿ, ಅವ್ರಿಗೆ ಯಾವ್ದು ಇಷ್ಟ ಬರುತ್ತೆ ಅದನ್ನು ಕೊಡಿಸಿ, ಬಾರ್ಗೇನ್ ಮಾಡಬಾರ್ದು. ಅಯ್ಯೋ ಎಷ್ಟೊಂದು 5,000 ರೂಪಾಯಿ ಗ್ರಾಮ ಆಗ್ಬಿಟ್ಟೈತೆ ಅಂದರೆ ಯೋಚನೆ ಮಾಡಿಬಿಡಿ. ಅಲ್ಲೆಲ್ಲ ಒಡವೆ ಕದ್ದಿದ್ದೀರಲ್ವಾ, ಆ ಒಡವೆ ಎಲ್ಲ ಕದ್ದು ಏನೇನೋ ಮಾಡ್ಕೊಂಡಿದ್ದೀರಲ್ವಾ, ಅದಕ್ಕೆ ಇಲ್ಲಿ ಕೊಡಲೇಬೇಕು, ಕೊಡಿ. ಅರ್ಥ ಆಯ್ತಾ? ಬಾರ್ಗೇನ್ ಮಾಡಿದೆ, ಆ ಒಂದು ತಾಳಿಯನ್ನು ಕೊಟ್ಟು ಮಾಂಗಲ್ಯ ಧಾರಣೆ ಮಾಡಿಸಿ, ನೀವು ನಿಂತು ಮಾಂಗಲ್ಯ ಮಾಡಿಸಿ, ತುಂಬ ತುಂಬ ಒಳ್ಳೆಯದಾಗ್ತದೆ. ಅದಾದಮೇಲೆ ವಿಶೇಷವಾಗಿ ಯಾರಾದರೂ ಗಂಡ ಹೆಂಡತಿ ಜಗಳ ಆಡ್ತಿದ್ರೆ ನೀವೇ ವಿಲ್ವಿಷರಾಗಿ ಹೋಗಿ ಆ ಗಂಡ ಹೆಂಡತಿ ಜಗಳಕ್ಕೆ ಒಂದು ಸಲಹೆ ಸೂಚನೆ ಮಾರ್ಗದರ್ಶನ ಕೊಟ್ಟು ಅವ್ರಿಗೆ ಒಂದು ಒಳ್ಳೆ ಕೌನ್ಸಿಲಿಂಗ್ ಮಾಡಿ ಅವರಿಬ್ಬರನ್ನ ಒಂದು ಮಾಡಿ. ಅವರಲ್ಲಿ ಏನೇ ನ್ಯೂನ್ಯತೆ, ಏನೇ ಭಿನ್ನಾಭಿಪ್ರಾಯಗಳಿದ್ರು ಕೂಡ, ಅಥವಾ ಒಬ್ಬರಿಗೊಬ್ಬರು ಏನು ತಪ್ಪುಗಳು ಮಾಡ್ತಿದ್ರು ಕೂಡ, ಅದನ್ನು ಸರಿ ಮಾಡಿ ಒಂದು ಮಾಡಿ. ಉಳಿ ಇಂದ್ಬಿಟ್ಟು ಬೇರೆ ಮಾಡಬಾರ್ದು. ಯಾಕಂದರೆ ಹಿಂದೆ ಮಾಡಿಬಿಟ್ಟಿದ್ದೀರಾ, ಈಗ ನೀವು ಮಾಡಬೇಕು. ಇಲ್ಲದೆ ನಿಮ್ಮ ಮನಸ್ಸಿಗೆ, ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಸಂಬಂಧಗಳಿಗೆ ಯಾರಾದರೂ ಉಳಿ ಹಿಂಡೋರು ಬರ್ತಾರೆ. ನೋಡಿ, ನಾವೇನು ಅನ್ಯಾಯ ಮಾಡಿರ್ತೀವೋ ಅದೇ ಅನ್ಯಾಯ ನಮಗೆ ನಡೀತದೆ. ನಮಗೇನು ದೋಷ ಇದೆಯೋ ಅದೇ ದೋಷರು ನಮಗೆ ಸಿಗ್ತಾರೆ. ಇದು ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ. ನಾವು ಜ್ಯೋತಿಶಾಸ್ತ್ರದಲ್ಲಿ ಏ ಈ ಕರ್ಮ ಆಯ್ತಮ್ಮ, ಈ ಕರ್ಮ ಆಯ್ತಪ್ಪ ಅಂತ ಹೇಳ್ತೀವಿ ನಾವು. ಆದರೆ ಅಯ್ಯೋ ನೋಡೋಣ ಬಿಡಿ, ಅಯ್ಯೋ ನೋಡೋಣ ಬಿಡಿ ಅಂತ ನೀವು ನೆಗಲ್ಸಿ ಮಾಡ್ತಿರ್ತೀರ. ಆದರೆ ಅವರವರು ಅನುಭವ ಬಂದಾಗ ಮಾತ್ರ ಗೊತ್ತಾಗೋದು. ಇನ್ನು ನೆಕ್ಸ್ಟು, ಯಾವಾಗಲೂ ಕೂಡ ನೀವೇನು ಮಾಡಬೇಕು ಅಂದರೆ ಈ ಸುಗಂಧ ದ್ರವ್ಯವನ್ನು ಜಾಸ್ತಿ ಹಚ್ಕೋಬೇಕು, ಒಳ್ಳೆ ಮೇಕಪ್ ಮಾಡ್ಕೋಬೇಕು. ನೋಡಿ, ಈ ಶ್ರವಣ ನಕ್ಷತ್ರ ಏನು ಮಾಡ್ತಾರೆ ಅಂದರೆ ಎದ್ದಂಗೆ ಎದ್ದಳ್ದು, ಅದೇ ಬಟ್ಟೆ, ಅದೇ ಅರೇನ್ ಮಾಡಲ್ಲ, ಎಲ್ಲ ಕೊಟ್ಟಿರ್ತಾನೆ ದೇವರು. ಅದು ಸೋಂಬೇರಿತನ, ಒಳ್ಳೆ ಡ್ರೆಸ್ ಹಾಕೋಬೇಕು, ಮಿರಿಮಿರಿ ಮಿಂಚಬೇಕು, ಪಳಪಳ ಒಳಿಬೇಕು, ಅವೆಲ್ಲ ಇಲ್ಲ. ಇವತ್ತು ಹೇಳ್ತೀನಿ ಕೇಳಿಸ್ಕೊಳ್ಳಿ, ಬೆಳಗ್ಗೆ ಎದ್ದ ತಕ್ಷಣನೇ ಎಲ್ಲ ಕಾರ್ಯಗಳನ್ನು ಮುಗಿಸ್ಕೊಂಡು ನೀಟಾಗಿ ಒಳ್ಳೊಳ್ಳೆ ಐರನ್ ಮಾಡೋ ಡ್ರೆಸ್ ಹಾಕ್ಕೊಂಡು ಒಳ್ಳೆ ಮೇಕಪ್ ಮಾಡಿಕೊಂಡು ಪಳ 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 ಒಳಿಬೇಕು, ಎದ್ದು ಕಾಣಬೇಕು ಹಂಗೆ. ಇದು ಅರ್ಥ ಏನು ಗೊತ್ತಾ? ಶುಕ್ರ ಮೇಕಪ್ ಅಂದರೆ ಶುಕ್ರ, ಮಿರಿಮಿರಿ ಮಿಂಚುವ ಡ್ರೆಸ್ ಅಂದರೆ ಶುಕ್ರ, ಪಳ ಪಳ ಒಳಿತಿದ್ರೆ ಬ್ಯೂಟಿ ಕಾಣ್ತಿದ್ದೆ ಅಂದರೆ ಶುಕ್ರ. ನೋಡಿ, ನಮ್ಮ ಮೇಡಮ್ ಅವ್ರು ಹಿಂಗೆ ಪಳ ಪಳ ಅಂತ ಒಳಿತಿರ್ತಾರೆ, ಯಾಕಂದರೆ ಶುಕ್ರ ಉಚ್ಚವಾಗಿದ್ದಾನೆ ಅವರಿಗೆ. ಈ ರೀತಿ ಹಲವಾರು ಲೆಕ್ಕಾಚಾರಗಳನ್ನು ನಾವು ಜೀವನ ಅಳವಡಿಸ್ಕೊಂಡಾಗ ನಮ್ಮಲ್ಲಿ ವೀಕ್ ಆಗಿರ್ತಕ್ಕಂಥ ಗ್ರಹಗಳ ಒಂದು ಪವರ್ ನಮಗೆ ಬಂದ ತಕ್ಷಣವೇ ನಮಗೆ ಕಾಡುವಂಥ ಗ್ರಹಗಳ ಪ್ರಭಾವಗಳು ಕಮ್ಮಿ ಆಗ್ತದೆ. ಆಗ ನಾವು ಎಲ್ಲರಂತೆ ಜೀವನದಲ್ಲಿ ಮುಂದೆ ಬರ್ಬೋದು. ಆದರೆ ಎಷ್ಟೋ ಜನಕ್ಕೆ ಈ ಸೀಕ್ರೆಟ್ ಗೊತ್ತಿಲ್ಲ. ಅವ್ರು ಸರಿಯಿಲ್ಲ, ಇವ್ರು ಸರಿಯಿಲ್ಲ, ನನಗೆಲ್ಲ ತೊಂದರೆ ಕೊಡ್ತೀರಿ, ಎಲ್ಲ ಹರ್ಟ್ ಮಾಡ್ತೀನಿ ನೀವು ಅಂದ್ಕೊಂಡಿರ್ತೀರ. ಆದರೆ ಇಂದಿನ ಜನ್ಮದಲ್ಲೋ ಈ ಜನ್ಮದಲ್ಲೋ ನಾವು ಇನ್ನೊಬ್ಬರಿಗೆ ತೊಂದರೆಯನ್ನು ಕೊಟ್ಟಿದ್ದೀವಿ, ಹರ್ಟ್ ಮಾಡಿವಿ ಅಂತಕ್ಕಂಥದ್ದನ್ನ ನಾವು ಅರ್ಥ ಮಾಡ್ಕೊಳ್ಳೋದೇ ಇಲ್ಲ. ಅದರಿಂದ ನಾವು ನ್ಯಾಯ ನೀತಿ ಧರ್ಮದಿಂದ ಸಹಬಾಳ್ವೆ ಮಾಡಬೇಕು, ಪ್ರೀತಿ ಪ್ರೇಮ ಸಂಬಂಧಗಳನ್ನು ಬಲಗೊಳಿಸಬೇಕು, ಸಮಾಜಕ್ಕೆ ನಾವೊಂದು ಮಾದರಿ ಆಗಬೇಕು, ನಮ್ಮನ್ನು ನೋಡಿ ಇನ್ನೊಬ್ರು ಕಲಿಬೇಕು. ನಾವೇ ತಪ್ಪು ಮಾಡ್ತಿದ್ವಿ ಅಂತಂದರೆ ನಾವು ಇನ್ನೊಬ್ರಿಗೆ ಬುದ್ಧಿ ಹೇಳೋದು ಏನಿರ್ತದೆ? ಇದೆಲ್ಲ ಅರ್ಥ ಮಾಡಿಕೊಂಡು ಒಂದು ಸಾಮರಸ್ಯತೆ ಸಾಮರಸ್ಯತೆಯನ್ನು ಮಾನಸಿಕವಾಗಿ ನಾವು ಯಾವತ್ತು ಕಲ್ಪಿಸ್ಕೊಡ್ತೀವಿ, ಅವತ್ತು ಯಾವುದೇ ಕಾರಣಕ್ಕೂ ನಾವು ಶ್ರವಣ ನಕ್ಷತ್ರದಲ್ಲಿ ಹುಟ್ಟಲ್ಲ. ಇದನ್ನು ಅರ್ಥ ಮಾಡ್ಕೊಳ್ಳಿ, ಶ್ರವಣ ನಕ್ಷತ್ರದಲ್ಲಿ ನಾವು ಹುಟ್ಟೋದೇ ಇಲ್ಲ. ಅರ್ಥ ಆಯ್ತಾ? ಇದನ್ನೆಲ್ಲ ಬಗೆಹರಿಸ್ಕೋಬೇಕು. ತಾಯಿ ಮಹಾಲಕ್ಷ್ಮಿಯನ್ನು 6 ಶುಕ್ರವಾರ ಆರಾಧನೆ ಮಾಡಬೇಕು. ಆರಾಧನೆಯನ್ನು ಮಾಡಿ ಅಲ್ಲಿರ್ತಕ್ಕಂತಹ ಯಾರಾದರೂ ಮುತ್ತೈದೆಯರಿಗೆ ಮಡಿಲು ತುಂಬಿದ ವಸ್ತುಗಳನ್ನು ಕೊಟ್ಟು ಅವರಿಂದ ಅಕ್ಷತೆ ಕಾಳಾಕಿ ಆಶೀರ್ವಾದ ಮಾಡಿಸ್ಕೋಬೇಕು. ಅವ್ರ ಆಶೀರ್ವಾದ ಮಾಡಬೇಕು, ಚೆನ್ನಾಗಿರು ತಾಯಿ, ಚೆನ್ನಾಗಿರಮ್ಮ, ನಿನಗೆ ಆರೋಗ್ಯ ಬರಲಿ, ನಿನಗೆ ಒಳ್ಳೆ ಮದುವೆ ಆಗಲಿ, ಒಳ್ಳೆ ಗಂಡ ಸಿಗಲಿ, ಒಳ್ಳೆ ಹೆಂಡತಿ ಸಿಗಲಿ, ನಿನಗೆ ಆರ್ಥಿಕ ಅಭಿವೃದ್ಧಿ ಆಗಲಿ, 100 ವರ್ಷ ಚೆನ್ನಾಗಿರಮ್ಮ ಅಂತ ಅವ್ರು ಆಶೀರ್ವಾದ ಮಾಡಬೇಕು. ನೋಡಿ, ಇದು ಶುಕ್ರನ ಒಂದು ಆಶೀರ್ವಾದ ಆಗ್ತದೆ. ಈ ಥರ ಹಲವಾರು ವಿಚಾರಗಳನ್ನು ಜೀವನದಲ್ಲಿ ನಾವು ಅಳವಡಿಸ್ಕೊಂಡಾಗ ಅದ್ಭುತವಾದ ಯೋಗ ಈ ಜನ್ಮದಲ್ಲಿ ಶ್ರವಣ ನಕ್ಷತ್ರ ಆಗ್ತದೆ. ಯಾವುದೇ ಮಾನಸಿಕ ವ್ಯಥೆ ಬೇಡ. ಮನಸ್ಸಿಗೆ ಬೇಜಾರಾಯ್ತಾ, ಕಮ್ ಇಮಿಡಿಯೇಟ್ ಹೊರಗಡೆ ಬನ್ನಿ, ಹೊರಗಡೆ ಬಂದು ಒಂದು ವಾಕ್ ಮಾಡಿ, ಆಟೋಮೆಟಿಕ್ ಮೈಂಡ್ ಚೇಂಜ್ ಆಗ್ತದೆ. ಪ್ರಕೃತಿ ನೋಡಿ, ನೀರಲ್ಲಿ ಈಜಾಡಿ, ತುಂಬ ಚೆನ್ನಾಗಿ ಒಳ್ಳೆಯದಾಗ್ತದೆ, ಏನು ತೊಂದರೆ ಇಲ್ಲ, ಒಳ್ಳೆಯದಾಗಲಿ.